ಮಂಗಳ ಗೌರಿ ಮದುವೆ. ಹಲೋ, ಬಾ ನಿಮಿಷ ಕೂತೀರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ, ಬನ್ನಿ. ಈ ಮನೆಗೆ ಇದೇ ಮೊದಲನೇ ಸಲ ಬರ್ತಿರೋದು, ಆದರೂ ಯಾಕೋ ನನ್ನವ್ರು ಇರೋ ಮನೆ ಅಂತ ಅನ್ನಿಸ್ತಾ ಇದೆಯಲ್ಲ, ಯಾಕೆ? ಅಂದಾಗೆ ಡಾಕ್ಟ್ರು ವಾಶ್ರೂಮ್ ಇಲ್ಲೇ ಎಲ್ಲೋ ಇದೆ ಅಂತ ಹೇಳಿದ್ರು, ಇದೇ ಇರ್ಬೋದಾ? ನೀವು ಕಟ್ಟಿರೋ ತಾಳಿ ನನ್ನ ಶಕ್ತಿ ಪೊಲೀಸಪ್ಪ, ಆದರೆ ನೀವು ಕೊಟ್ಟ ಈ ಗೆಜ್ಜೆ ಇದೆಯಲ್ಲ, ಅದರಲ್ಲಿ ನಿಮ್ಮ ಪ್ರೀತಿ ಇದೆ. ನನಗೋಸ್ಕರ ನೀವು ವಿಶೇಷವಾಗಿ ಮಾಡಿಕೊಟ್ಟ ಈ ಗೆಜ್ಜೆ ಇದೆಯಲ್ಲ, ಇದ್ರ ಜೊತೆ ನಮ್ಮ ಸಾವಿರ ನೆನಪಿದೆ ಪೊಲೀಸಪ್ಪ. ನಾವಿರೋವರೆಗೂ, ಸಾವು ಬರೋವರೆಗೂ ಆ ಸಾವಿರ ನೆನಪುಗಳನ್ನ ಮರೆಯೋಕ್ಕಾಗಲ್ಲ. ಇದನ್ನ ಒಮ್ಮೆ ನೋಡಿದ್ರೆ ನಮ್ಮ ಪ್ರೀತಿ ಬದುಕು ಎಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಹಾಲಲ್ಲಿದ್ದಾಗ ತುಂಬಾ ದಿನದ ಒಡನಾಟ ಇರೋ ಮನೆಗೆ ಬಂದಾಗೆ ಅನ್ನಿಸ್ತು, ಆದ್ರೆ ಈ ರೂಮಿಗೆ ಬಂದ್ಮೇಲೆ ಆ ಭಾವನೆ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ? ನನ್ನ ಹತ್ರ ಕಣ್ಮುಚ್ಚೋಕೆ ಹೇಳಿ ನೀವ್ ನನ್ನ ಕಾಲಿಗೆ ಇದನ್ನ ತೊಡ್ಸಿದ್ರಿ. ಈ ಗೆಜ್ಜೆ ನೋಡೋವಾಗ್ಲೆಲ್ಲ ನನ್ಗೆ ಅದೇ ಕ್ಷಣ ನೆನಪಾಗ್ತಾ ಇರುತ್ತೆ. ಪೊಲೀಸಪ್ಪ, ಇದನ್ನ ನೀವು ನೋಡಿದ್ರು ಅಷ್ಟೆ, ನಿಮಗೂ ಕೂಡ ಅದೇ ಕ್ಷಣ ನೆನಪಾಗತ್ತೆ. ಹೇಳಿ ಪಂಡು. ಸಾರಿ, ಆವಾಗಲೇ ನೀವು ಕಾಲ್ ಮಾಡ್ಬೇಕಾದ್ರೆ ನೆಟ್ವರ್ಕ್ ಇರಲಿಲ್ಲ, ಆಮೇಲೆ ಚೂರು ಬ್ಯುಸಿ ಆದೆ. ಈಗ ಸಿಗ್ನಲ್ ಸಿಗ್ತದೆ, ಮಾತಾಡಿ. ಬಾಡಿಗೆ ತಾಯಿ ಮುಖ ನೋಡ್ಬೇಕು, ಅವಳು ಚೆನ್ನಾಗಿದ್ದಾಳ ಅಂತ ತಿಳ್ಕೋಬೇಕು. ರಾಜೀವನ್ಗೆ ಡಾಕ್ಟರ್ ಹತ್ರ ಕೇಳು ಅಂದ್ರೆ ಅವನ್ ಕೇಳಲ್ಲ. ನಾನೇ ಹೇಗಾದ್ರೂ ಮಾಡಿ ಇವ್ರನ್ನ ಕೇಳ್ಬೇಕು. ಸ್ನೇಹ, ನಿನ್ ಗಂಡನ್ಗೆ ಕಾಫಿ ಸ್ಟ್ರಾಂಗ್ ಆಗಿರ್ಬೇಕಾ ಅಥವಾ ಲೈಟ್ ಕಾಫಿ ಓಕೆನಾ? ಹೇಗಿದ್ರು ಪರವಾಗಿಲ್ಲ ಡಾಕ್ಟರ್, ಗಂಡ ಆದವ್ರಿಗೂ ಒಂದ್ ಇಷ್ಟ ಅಂತ ಇರುತ್ತಲ್ಲ. ನೀನ್ ಅವ್ರನ್ನ ಕೇಳಿ ತಿಳ್ಕೊಂಡಿಲ್ವಾ? ಅದು ಪರವಾಗಿಲ್ಲ ಬಿಡು, ನಿಮ್ಗಿನ್ನು ಮದ್ವೆ ಆಗಿ ತುಂಬಾ ದಿನ ಆಗಿಲ್ವಲ್ಲ, ನಿನ್ನ ಬಗ್ಗೆ ಅವರು ಅವ್ರ ಬಗ್ಗೆ ನೀನು ತಿಳ್ಕೊಳ್ಳೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಅಲ್ಲ ಡಾಕ್ಟರ್, ನಾನ್ ನಿಮ್ಮ ಹತ್ರ ಏನೋ ಕೇಳ್ಬೇಕು ಅಂತ ಇದ್ದೀನಿ. ಕೇಳ. ಕೇಳಮ್ಮ. ಬಾಡಿಗೆ ತಾಯಿಯಿಂದ ಹುಟ್ಟೋ ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ? ಬಾಡಿಗೆ ತಾಯಿ ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಬಾಡಿಗೆ ತಾಯಿಯಿಂದ ಮಗುನ್ ಪಡೆಯೋ ಪ್ರತಿಯೊಬ್ರು ಕೇಳೋ ಪ್ರಶ್ನೆನೆ ನೀನು ಕೇಳಿದ್ಯಾ? ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿನ್ ಹೊಟ್ಟೆಲಿ ಬೆಳಿಬೇಕಾಗಿರೋ ಮಗು ಅವಳ ಹೊಟ್ಟೆಲಿ ಬೆಳೀತಾ ಇದೆ, ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಚಿಕೋರಿ ಮಿಕ್ಸ್ ಆಗಿರೋ ಕಾಫಿ ಪುಡಿ ಓಕೆ ಅಲ್ವಾ? ಕೆಲವ್ರಿಗೆ ಚಿಕೋರಿ ಮಿಕ್ಸ್ ಆಗಿರೋ ಕಾಫಿ ಪುಡಿ ಇಷ್ಟ ಆಗಲ್ಲ, ಕೆಲವ್ರಿಗೆ ಅದಿಲ್ಲದೆ ಇದ್ರೆ ಇಷ್ಟ ಆಗಲ್ಲ. ಛೇ, ನಾನೇನಾದ್ರೂ ಕೇಳೋಣ ಅಂದ್ರೆ ಇವರು ಮಾತಿಗೆ ಸಿಗ್ತಾನೆ ಇಲ್ವಲ್ಲ? ನಿಮ್ಮ ಮನಸ್ಸಿನ ಬಣ್ಣ ನಮ್ಮ ಕನಸಿನ ಬಣ್ಣ ಆಗಿತ್ತು, ಆದ್ರೆ ಬದುಕಿನ ಬಣ್ಣನ ರಾಡಿ ಎಬ್ಬಿಸ್ಬಿಡ್ತಲ್ಲ ಆ ವಿಧಿ. ಆ ವಿಧಿ ನನ್ನ ಬದುಕಿನ ನಿಧಿನ ದೂರ ಮಾಡ್ಬಿಡ್ತು. ತುಂಬಾ ದೂರ ಹೋಗ್ಬಿಟ್ರಲ್ಲ ಮಂಗಳಗೌರಿಯವರ. ದೂರ ಹೋಗ್ಲಿಲ್ಲ ಪೊಲೀಸಪ್ಪ, ಹತ್ರನೇ ಇದ್ದೀನಿ, ಆದ್ರೆ ಹತ್ರ ಆಗೋದಕ್ಕೆ ಆಗಲ್ಲ. ದೂರ ಇದ್ರು ಹತ್ತದಲ್ಲೇ ಇದ್ದೀರಾ ಮಂಗಳಗೌರಿಯವರ, ಅವಾಗವಾಗ ಭ್ರಮೆಯಾಗಿ ಎದುರುಗಡೆ ಬರ್ತೀರಲ್ಲ, ಒಂದೇ ಒಂದ್ಸಲ ಮಾತಾಡ್ಸೋಗ್ರಿ. ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಪೊಲೀಸಪ್ಪ,
ಆದರೆ ಆಗ್ತಿಲ್ಲ. ನೀವು ಕೊಟ್ಟಿರೋ ಮಗು ಹತ್ರ ನನ್ನ ಎಲ್ಲ ಮಾತುಗಳನ್ನು ಹೇಳಿ ಕಳಿಸ್ತೀನಿ ಪೊಲೀಸಪ್ಪ. ರಾಜೀವ ಕಾಫಿ ತಗೋ. ನೋಡು ಬೇಡ ಅಂತ ಮಾತ್ರ ಹೇಳ್ಬೇಡ. ತಗೋ. ಮಂಗಳಗೌರಿ ಅವ್ರು ಯಾಕೆ ಎದುರಿಗೆ ಅವಾಗವಾಗ ಭ್ರಮೆಯಾಗಿ ಬರ್ತಾ ಇದ್ದಾರೆ? ಬೇರೊಬ್ರು ಮನೆಗೆ ಬಂದಾಗ ನಮಗ್ ಕಾಫಿ ಇಷ್ಟ ಇಲ್ಲದೆ ಹೋದ್ರು ನಾವ್ ಅದನ್ನ ಕುಡಿಯಲ್ಲ ಅಂತ ಹೇಳ್ಬಾರ್ದು. ತಗೋ. ಅಣ್ಣ, ನಿಮಗೆ ಅದ್ಭುತವಾದ ಕಾಫಿ ಬೇಕಂದ್ರೆ ಡಾಕ್ಟರ್ ಮನೆಗೆ ಹೋಗೋಣ. ಒಂದು ಕಪ್ ಕಾಫಿ ಬೇಕು ಅಂತ ಬೇಡ್ಕೊಂಡು ಕುಡಿದ್ರು ಬೇಜಾರಿಲ್ಲ ಅಣ್ಣ. ಹೇಗಿದೆ ಕಾಫಿ? ಓಕೆ. ಚೆನ್ನಾಗೇ ಇದೆಯಲ್ಲೋ. ನೀನು ತುಂಬಾ ದಿನದ ನಂತರ ಕುಡಿತಿದ್ಯಲ್ಲ, ಅದಕ್ಕೆ ನಿಂಗೇನು ವಿಶೇಷ ಅನಿಸ್ತಿಲ್ಲ. ಹಾ ವಿವೇಕ್, ನಾನು ಮರೆ ಆಗೋವರೆಗೂ ಅವನ ಮರೆಯೋದಕ್ಕಾಗುತ್ತಾ ಹೇಳು. ಅರಿಶಿನ ಕುಂಕುಮ ಕೂಡ ಗಂಡ ಹೆಂಡತಿ ಸಂಕೇತ. ಕುಂಕುಮ ಗಂಡ ಆದರೆ ಹೆಂಡತಿ ಅರಿಶಿನ. ಎಂಥ ಸ್ಥಿತಿ ಬಂದರೂ ಅದು ಜೊತೆಯಾಗೆ ಇರೋದು, ಜೊತೆಯಾಗೆ ಬದುಕೋದು. ಗಂಡ ಹೆಂಡತಿ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ನಿನಗೆ ಅರಿಶಿನ ಕುಂಕುಮ ಕೊಟ್ಟು ಕಳ್ಸೋಣ ಅಂತ ನಿಲ್ಲು ಅಂದೆ. ಡಾಕ್ಟರ್, ಅರಿಶಿನ ಕುಂಕುಮ ಗಂಡ ಹೆಂಡತಿ ಸಂಕೇತ ಆದರೂ ಜೀವನ ಪರ್ಯಂತ ಗಂಡ ಹೆಂಡತಿನ ಒಂದು ಮಾಡೋ ಕೊಂಡಿ ಮಗುನೇ ಅಲ್ವಾ? ಹೆಣ್ಣು ಮದ್ವೆಗೆ ಮುಂಚೆ ತನಗೆ ಗಂಡ ಆಗೋನ್ ಬಗ್ಗೆ ಕನ್ಸು ಕಾಣ್ತಾಳೆ, ಮದ್ವೆ ನಂತರ ತನ್ನ ಮಗು ಬಗ್ಗೆ ಕನ್ಸು ಕಾಣ್ತಾಳೆ. ನಾನು ಈಗ ಹಾಗೆ ಕನ್ಸು ಕಾಣ್ತಿದ್ದೀನಿ ಡಾಕ್ಟರ್, ಅದು ತಪ್ಪಲ್ಲ ಅಲ್ವಾ? ಖಂಡಿತ ತಪ್ಪಲ್ಲ ಸ್ನೇಹ. ನನಗೆ ಮಗು ಆಗದೇ ಇರ್ಬೋದು ಡಾಕ್ಟರ್, ಆದರೆ ನನ್ನ ರಾಜೀವನ್ಗೆ ಆಗೋ ಮಗು ನನ್ನ ಮಗು ಆಗ್ತಿದೆ ಅಲ್ವಾ? ಆ ಮಗು ಹೇಗಿರುತ್ತೆ ಅನ್ನೋ ಕುತೂಹಲ ನನಗೂ ಇರುತ್ತಲ್ವಾ? ಅದು ಸಹಜ ಸ್ನೇಹ. ಮಗು ಬಗ್ಗೆ ಕನಸು ಕಾಣೋದು ಪ್ರತಿಯೊಬ್ಬ ತಾಯಿಯ ಹಕ್ಕು. ಆ ಹಕ್ಕಲ್ಲೇ ನಿಮ್ಮ ಹತ್ರ ಕೇಳ್ತಿದ್ದೀನಿ ಡಾಕ್ಟರ್, ರಾಜೀವನ್ ಮಗುಗೆ ತಾಯಿ ಆಗ್ತಿರೋ ಬಾಡಿಗೆ ತಾಯಿ ಹೇಗಿದ್ದಾಳೆ ಡಾಕ್ಟರ್? ನಾನು ಅವಳನ್ನ ಒಮ್ಮೆ ನೋಡಬಹುದಾ?